ಹಲೋ ವಿವರ್ಸ್, ಹೇಗಿದ್ದೀರ ನೀವೆಲ್ಲ? ಫುಡ್ ಫಾಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ನಮ್ಮ ವೀಡಿಯೋಲಿ ಬಂದ್ಬಿಟ್ಟು ನಾವು ಟೈಪ್ಸ್ ಆಫ್ ಹ್ಯಾಂಡ್ ಟೇಮಿಂಗ್ ಬಗ್ಗೆ ನೋಡ್ತೀವಿ. ಅಂತಂದರೆ ಬರ್ಡ್ಸ್ನ ಹ್ಯಾಂಡ್ ಟೇಮ್ ಮಾಡ್ತಾರೆ ಗೈಸ್, ನಿಮಗೆ ಗೊತ್ತಿರುತ್ತೆ. ಬರ್ಜೀಸ್ನ, ಕಾಕ್ಟೇಲ್ನ, ಪ್ಯಾರೆಟ್ ಥರ, ಅದು ಪ್ಯಾರೆಟ್ ಜಾತಿಗೆ ಸೇರಿರೋ ಬರ್ಡ್ಸ್ನ ಏನಂತಂದರೆ ಹ್ಯಾಂಡ್ ಟೇಮ್ ತುಂಬ ಜಾಸ್ತಿ ಮಾಡ್ತಾರೆ. ಒಬ್ಬೊಬ್ಬರು ಫಿಂಚಸ್ನು ಸಹ ಹ್ಯಾಂಡ್ ಟೇಮ್ ಮಾಡ್ತಾರೆ. ಬಟ್ ಏನಂತಂದರೆ ಈ ಪ್ಯಾರೆಟ್ ಫ್ಯಾಮಿಲಿ ಕೆಳಗೆ ಬರೋ ಬರ್ಡ್ಸ್ ಏನೈತಲ್ಲ, ಬರ್ಜೀಸು, ಲವ್ ಬರ್ಡ್ಸು, ಕಾಕ್ಟೇಲು, ಕಾಕಟು, ಮಕಾವು, ಈ ಥರ ತುಂಬ ಬರ್ಡ್ಸ್ಗಳು ಐತೆ. ಸೊ ಆ ಬರ್ಡ್ಸ್ನ ಏನಂತಂದರೆ ಹ್ಯಾಂಡ್ ಟೇಮ್ ಮಾಡ್ತಾರೆ. ಸೊ ಆ ಹ್ಯಾಂಡ್ ಟೇಮ್ ಕೆಳಗೆ ಎಷ್ಟು ಥರ ಟೈಪ್ಸ್ ಆಫ್ ಹ್ಯಾಂಡ್ ಟೇಮಿಂಗ್ಗಳು ಬರುತ್ತೆ ಅಂತ ಈ ವಿಡಿಯೋಲಿ ತಿಳಿಸ್ತೀವಿ. ಸೊ ಮಿಸ್ ಇಲ್ಲದೆ ಕಂಪ್ಲೀಟ್ ವಿಡಿಯೋನ ನೋಡಿ, ಈಗ ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಗೈಸ್, ವಿಡಿಯೋದ ಟಾಪಿಕ್ ಏನು ಅಂತ ಅರ್ಥ ಆಗಿರುತ್ತೆ ಅಂತ ಅನ್ನಿಸ್ತದೆ. ಸೊ ಟೈಪ್ಸ್ ಆಫ್ ಹ್ಯಾಂಡ್ ಟೇಮಿಂಗ್ಗೆ ಹೋಗೋಕ್ಕಿಂತ ಮುಂಚೆ ಏನಂತಂದರೆ ಹ್ಯಾಂಡ್ ಟೇಮಿಂಗ್ ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಒಂದು ಐಡಿಯಾ ಕೊಟ್ಬಿಡ್ತೀನಿ. ಬರ್ಜೀಸ್ನ ಏನಂತಂದರೆ ನಮ್ಮ ಕೈ ಅರೌಂಡ್, ಅಥವಾ ಯಾವ್ದಾದ್ರು ಬರ್ಡ್ಸ್ನ ನಮ್ಮ ಕೈ ಅದ್ರ ಸುತ್ತಮುತ್ತ ಇದ್ದರೂ ಆ ಬರ್ಡ್ ಗಾಬರಿ ಆಗದೆ ಹಾರಾಡದೆ ನೆಮ್ಮದಿಯಾಗಿ ಅಲ್ಲೇ ಕುತ್ಕೋಬೇಕು. ಕೈ ಜೊತೆ ಏನಂತಂದರೆ ಬರ್ಡ್ದು ಫ್ರೆಂಡ್ಲಿನೆಸ್ ಏನಿರ್ತದಲ್ಲ ಅದನ್ನು ಇನ್ಕ್ರೀಸ್ ಮಾಡೋದನ್ನೇ ಹ್ಯಾಂಡ್ ಟೇಮಿಂಗ್ ಅಂತ ಹೇಳೋದು. ನೀವು ನೋಡಿರ್ತೀರ, ಬರ್ಡ್ಸ್ ಬಂದ್ಬಿಟ್ಟು ಬೆರಳು ಮೇಲೆ ಕುತ್ಕೋತದೆ, ಭುಜದ ಮೇಲೆ ಕುತ್ಕೋತದೆ, ತಲೆ ಮೇಲೆಲ್ಲ ಕೂರಿಸ್ಕೊಂಡಿರ್ತಾರೆ. ಸೊ ಆ ಥರ ಬರ್ಡ್ಸ್ನ ಏನಂತಂದರೆ ಟೇಮ್ಡ್ ಬರ್ಡ್ಸ್ ಅಂತ ಹೇಳೋದು. ಕೈ ಮೇಲೆ ಕುತ್ಕೊಂಡ್ರೆ ಅದನ್ನು ಹ್ಯಾಂಡ್ ಟೇಮ್ಡ್ ಅಂತ ಹೇಳ್ತಾರೆ. ಈ ಥರ ಭುಜದ ಮೇಲೆ ಮತ್ತು ತಲೆ ಮೇಲೆಲ್ಲ ಕೂತ್ಕೊಂಡ್ರೆ, ಅದು ಕಾಲ್ ಮೇಲೆ ಅಲ್ಲೆಲ್ಲ ಕೂತ್ಕೊಂಡ್ರೆ ಆ ಬರ್ಡ್ನ ಬಂದ್ಬಿಟ್ಟು ಟೇಮ್ಡ್ ಬರ್ಡ್ ಅಂತ ಹೇಳ್ತಾರೆ. ಸೊ ಬರ್ಜೀಸ್ನು ಸಹ ಟೇಮ್ ಮಾಡ್ತಾರೆ, ಲವ್ ಬರ್ಡ್ಸ್ನು ಸಹ ಟೇಮ್ ಮಾಡ್ತಾರೆ, ಕಾಕ್ಟೇಲ್ಸ್ನ, ಆಮೇಲೆ ತುಂಬ ಇನ್ನೂ ವೆರೈಟಿ ವೆರೈಟಿ ಬರ್ಡ್ಸ್ನ ಏನಂತಂದರೆ ಟೇಮ್ ಮಾಡಬಹುದು. ಒಟ್ಟಿನಲ್ಲಿ ಟೇಮಿಂಗ್ ಅಂದರೆ ಏನು ಅಂತ ಈಗ ಅರ್ಥ ಆಗಿರ್ತದೆ ಅನ್ಕೋತೀನಿ. ಬರ್ಜೀಸು ಅಥವಾ ಯಾವ್ದಾದ್ರು ಬರ್ಡು ಏನಂತಂದರೆ ಕೈಯಿಂದ ಎದುರ್ಕೋಬಾರ್ದು. ನಾರ್ಮಲಾಗಿ ಬರ್ಜೀಸ್ದು ಒಂದು ಇನ್ಸ್ಟಿಂಕ್ಟ್ ಏನಿರ್ತದೆ ಅಂತಂದರೆ ಕೈ ಅಂದರೆ ಅವು ಎದುರ್ಕೋಬಿಡ್ತವೆ. ಸೊ ಆ ಎದುರಿಕೆನ ಹೋಗಿಸ್ಬಿಟ್ಟು ಏನಂತಂದರೆ ಕೈ ಇದ್ದರೂ ಸಹ ಆ ಬರ್ಡು ನೆಮ್ಮದಿಯಾಗಿ ಆಟ ಆಡ್ಕೊಂಡು ಇರಬೇಕು ಕೈ ಸುತ್ತಮುತ್ತ, ಆ ಥರ ಬರ್ಡ್ನ ಏನಂತಂದರೆ ಟೇಮ್ಡ್ ಬರ್ಡ್ ಅಂತ ಹೇಳೋದು, ಮತ್ತು ಆ ಪ್ರೋಸೆಸ್ನ ಟೇಮಿಂಗ್ ಅಂತ ಹೇಳೋದು. ಸೊ ಈಗ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಟೇಮಿಂಗ್ ಅಂದರೆ ಏನು ಅಂತ. ಸೊ ಈಗ ಟೈಪ್ಸ್ ಆಫ್ ಟೇಮಿಂಗ್ ಕಡೆ ಹೋಗೋಣ. ಸೊ ಗೈಸ್, ಟೇಮಿಂಗಲ್ಲಿ ಬಂದ್ಬಿಟ್ಟು ಎರಡು ಥರ ಟೇಮಿಂಗ್ ಬರುತ್ತೆ. ಸೊ ಎರಡು ಟೇಮಿಂಗ್ಗಳು ಏನು ಅಂತ ಫಸ್ಟು ತಿಳಿಸ್ಬಿಡ್ತೀನಿ, ಮತ್ತು ಎರಡರದ್ದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಗಳನ್ನ ಏನಂತಂದರೆ ಮುಂದೆ ಹೋಯ್ತಾ ಹೋಯ್ತಾ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಯಾವ ಎರಡು ಥರ ಟೇಮಿಂಗ್ಗಳು ಬರ್ತವೆ ಬರ್ಡ್ಸ್ದು ಅಂತ ಅಂದರೆ, ಫಸ್ಟ್ ಬಂದ್ಬಿಟ್ಟು ಫೆದರ್ ಕಟ್ ಮಾಡಿಬಿಟ್ಟು ಟೇಮ್ ಮಾಡೋದು ಬರ್ಡ್ನ, ಮತ್ತು ಎರಡನೇದು ಬಂದ್ಬಿಟ್ಟು ಫೆದರ್ ಕಟ್ ಮಾಡದೆ ಹಂಗೆ ಫ್ರೀ ಫ್ಲೈಟ್ ಹಾರಾಡಬಹುದು ಆ ಬರ್ಡು, ಅದೇ ಥರ ಏನಂತಂದರೆ ಅದನ್ನು ಟೇಮ್ ಮಾಡೋದು. ಸೊ ಇವೆರಡನ್ನ ಇವೆರಡು ಥರ ಏನಂತಂದರೆ ಟೇಮಿಂಗ್ಗಳು ಬರ್ತವೆ ಬರ್ಡ್ಸ್ದು. ಫೆದರ್ ಕಟ್ ಮಾಡಿಬಿಟ್ಟು ಟೇಮ್ ಮಾಡೋದು ಏನಂತಂದರೆ ಅಡ್ವಾಂಟೇಜ್ಗಳು ಏನು, ಮತ್ತು ಫೆದರ್ ಕಟ್ ಮಾಡದೆ ಟೇಮ್ ಮಾಡೋ ಅಡ್ವಾಂಟೇಜ್ಗಳು ಏನು, ಮತ್ತು ಇವೆರಡರೂ ಡಿಸ್ಅಡ್ವಾಂಟೇಜ್ಗಳು ಏನು ಅಂತ ಈಗ ಮಾತಾಡ್ಕೊಬಿಡೋಣ. ಒಟ್ಟಿನಲ್ಲಿ ಎರಡೇ ಥರ ಟೇಮಿಂಗ್ಗಳು ಬರೋದು ಬ್ರೋ. ಏನಕ್ಕಂದರೆ ಬರ್ಡ್ಸ್ಗೆ ಒಂದು ನೀವು ಫೆದರ್ ಇಟ್ಬಿಟ್ಟು ಟೇಮ್ ಮಾಡ್ಬೋದು, ಇಲ್ಲಾಂತಂದರೆ ಫೆದರ್ಗಳನ್ನ ಕಟ್ ಮಾಡಿಬಿಟ್ಟು ಟೇಮ್ ಮಾಡ್ಬೋದು. ಇವೆರಡೇ ರೀತಿ ಬರೋದು ಬರ್ಡ್ಸ್ನ ಟೇಮ್ ಮಾಡೋಕ್ಕೆ. ಸೊ ಅದೇ ಇರೋದು, ಈಗ ನಡೀರಿ ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಕಡೆ ಹೋಗೋಣ ಈಗ. ಸೊ ಫೆದರ್ ಕಟ್ ಮಾಡಿಬಿಟ್ಟು ಟೇಮು ಯಾವ ಬರ್ಡ್ಸ್ನ ಮಾಡ್ತಾರೆ ಅಂತಂದರೆ, ಒಂದು ಸ್ವಲ್ಪ ಅಡಲ್ಟ್ ಬರ್ಡ್ಗಳು ಏನು ಬಂದಿರ್ತಾವಲ್ಲ, ಅಡಲ್ಟ್ ಬರ್ಡ್ಸು ಕರೆಕ್ಟಾಗಿ ಹಾರಾಡೋಕ್ಕೆಲ್ಲ ಬರ್ತಾ ಇರ್ತದೆ, ಆ ಥರ ಬರ್ಡ್ಗಳು ಏನಂತಂದರೆ ಕೈ ತೋರಿಸ್ದಡ್ಗೆ ಹಾರೋಗಬಾರ್ದು ಅಂತ ಆ ಬರ್ಡ್ಸ್ಗೆ ಏನಂತಂದರೆ ಫೆದರ್ ಕಟ್ ಮಾಡಿಬಿಟ್ಟು ಆ್ಯಕ್ಚುಲಿ ಟೇಮ್ ಮಾಡೋದು. ಸೊ ಅದಕ್ಕೆ ಏನಂತಂದರೆ ಅದನ್ನು ಫೆದರ್ ಕಟ್ ಮಾಡಿಬಿಟ್ಟು ಟೇಮ್ ಮಾಡೋದು, ಏನಕ್ಕಂದರೆ ಆ ಬರ್ಡ್ಗೆ ಕರೆಕ್ಟಾಗಿ ಹಾರಾಡೋಕ್ಕೆ ಬರ್ತಾ ಇರ್ತದೆ. ಸೊ ಆಟೋಮೆಟಿಕ್ಕಾಗಿ ಕೈ ತಗೊಂಡೋದಡ್ಗೆ ಹಾರೋಯ್ತಾ ಇರ್ತದೆ ಬರ್ಡು, ಆ ಥರ ಟೈಮಲ್ಲಿ ನೀವು ಅದನ್ನು ಟೇಮ್ ಮಾಡೋಕ್ಕೆ ಆಗಲ್ಲ. ಸೊ ಆ ಕಾರಣದಿಂದ ಆ ಬರ್ಡ್ನ ಒಂದು ಸ್ವಲ್ಪ ಒಂದು ಜಾಗದಲ್ಲಿ ಕೂರ್ಸೋಕ್ಕಂತ ಅದ್ರ ಫೆದರ್ಗಳನ್ನ ಕಟ್ ಮಾಡಿಬಿಟ್ಟು ಟೇಮ್ ಮಾಡೋದು. ಅಡಲ್ಟ್ ಬರ್ಡ್ಸು ಮತ್ತು ಸೆಮಿ ಅಡಲ್ಟ್ ಬರ್ಡ್ಸ್ ಜೊತೆ ಜಾಸ್ತಿ ಈ ಥರ ಟೇಮಿಂಗ್ ಮಾಡಬೇಕು ಅಂತ ಇದ್ದರೆ, ಅಡಲ್ಟ್ ಬರ್ಡ್ಸ್ನು ಮತ್ತು ಸೆಮಿ ಅಡಲ್ಟ್ ಬರ್ಡ್ಸ್ನ ಟೇಮ್ ಮಾಡಬೇಕು ಅಂತ ಇದ್ದರೆ ಆ ಥರ ಟೈಮಲ್ಲಿ ಈ ಥರ ಫೆದರ್ಗಳನ್ನ ಕಟ್ ಮಾಡಿಬಿಟ್ಟು ಟೇಮ್ ಮಾಡೋದು. ಆಮೇಲೆ ಫೆದರ್ ಕಟ್ ಮಾಡಿಬಿಟ್ಟು ಟೇಮ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಬರೋ, ಅಂತಂದರೆ ನೀವು ಬಿಗಿನರ್ ಆಗಿದ್ದರೆ ಆ ಥರ ಟೈಮಲ್ಲಿ ನೀವು ಈ ಥರ ಫೆದರ್ ಕಟ್ ಮಾಡಿಬಿಟ್ಟು ಟೇಮ್ ಮಾಡೋದು ತುಂಬ ಕಷ್ಟ ಆಗ್ಬೋದು ನಿಮಗೆ. ಏನಕ್ಕೆ ಅಂತಂದರೆ ಈ ಥರ ಫೆದರ್ ಯಾವಾಗ ಕಟ್ ಮಾಡಿಬಿಡ್ತಿರಲ್ಲ, ಬರ್ಡ್ ಎದುರುಕಾಗ್ಬಿಡ್ತದೆ ಆ ಕ್ಷಣನೇ ಏನಂತಂದರೆ ಬರ್ಡ್ದು ಫುಲ್ಲು ಎದುರಿಕೆ ಜಾಸ್ತಿ ಆಗೋಗಿರ್ತದೆ ಬರ್ಡ್ದು. ಸೊ ಆ ಥರ ಯಾವಾಗ ಬರ್ಡ್ ಎದುರುಕೋಬಿಡ್ತದಲ್ಲ ಆ ಥರ ಟೈಮಲ್ಲಿ ಅದನ್ನು ಟೇಮ್ ಮಾಡೋದು ಕಷ್ಟ ಆಗೋಯ್ತದೆ ಆಟೋಮೆಟಿಕ್ಕಾಗಿ. ಏನಕ್ಕಂದರೆ ಎದುರಿಕೆನ ಹೋಗಿಸ್ಬೇಕು ಬ್ರೋ, ಮೇಯ್ನಾಗಿ ಟೇಮಿಂಗ್ ಅಂತಂದರೆ ಕೈಯಿಂದ ಎದುರಿಕೆ ಹೋಗಿಸ್ಬೇಕು. ಸೊ ಈ ಥರ ಹಿಡಿದುಬಿಟ್ಟು ಯಾವಾಗ ನಾವು ಕಟ್ ಮಾಡಿಬಿಡ್ತೀವಲ್ಲ ಫೆದರ್ಗಳನ್ನ, ಆ ಥರ ಟೈಮಲ್ಲಿ ಅದ್ರ ಎದುರಿಕೆ ಜಾಸ್ತಿ ಆಗೋಯ್ತದೆ. ಸೊ ಮತ್ತೆ ಏನಂತಂದರೆ ನಾರ್ಮಲ್ ಫಸ್ಟೇ ಎದುರ್ಕೋತಾ ಇರ್ತದೆ ನ್ಯಾಚುರಲಾಗಿ ಆ ಬರ್ಡು, ಮತ್ತೆ ನಾವು ಫೆದರ್ ಕಟ್ ಮಾಡಿಬಿಟ್ಟು ಇನ್ನೂ ಎದುರಿಸ್ಬಿಡ್ತೀವಿ. ಸೊ ಅಷ್ಟು ಫುಲ್ ಎದುರಿಕೆನ ಹೋಗಿಸ್ಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮು ಮತ್ತು ಪೇಷನ್ಸ್ ಜಾಸ್ತಿ ಇರಬೇಕು ನಿಮ್ಮಲ್ಲಿ ಅಂತಲೇ ಹೇಳ್ಬೋದು. ಈಗ ನಡೀರಿ ನೆಕ್ಸ್ಟು ಏನೈತಲ್ಲ, ಫೆದರ್ ಇಟ್ಬಿಟ್ಟೆ, ಫೆದರ್ ಕಟ್ ಮಾಡಿದೆ ಏನಂತಂದರೆ ಟೇಮ್ ಮಾಡೋದು ಏನೈತಲ್ಲ, ಇದು ಯಾವ ಬರ್ಡ್ಸ್ಗೆ ಮಾಡ್ತಾರೆ ಅಂತಂದರೆ ಮರಿ ಬರ್ಡ್ಸ್ ಏನಿರ್ತಾವಲ್ಲ ಗೈಸ್, ಇನ್ನು ಫೆದರ್ಗಳೇ ಬೆಳೆದಿರಲ್ಲ ಅವಕ್ಕೇನಂತಂದರೆ ಇನ್ನು ಹಾರಾಡಕ್ಕೆ ಬರ್ತಿರಲ್ಲ, ಇನ್ನು ಆ ಥರ ಚಿಕ್ಕ ಬರ್ಡ್ಗಳನ್ನ ಹ್ಯಾಂಡ್ ಫೀಡ್ಗೆ ತಗೋಬಿಟ್ಟು ಆಮೇಲೆ ಏನಂತಂದರೆ ಆಟೋಮೆಟಿಕ್ಕಾಗಿ ಟೇಮ್ ಮಾಡ್ಕೋತಾರೆ ಅದನ್ನು. ಏನಕ್ಕಂದರೆ ಆ ಬರ್ಡು ಚಿಕ್ಕ ವಯಸ್ಸಿಂದನೂ ಕೈ ಜೊತೆನೇ ಬೆಳೆದಿರ್ತದೆ, ಹ್ಯಾಂಡ್ ಫೀಡ್ ಮಾಡಿರ್ತೀರ. ಸೊ ಅದಕ್ಕೆ ಕೈಯಿಂದ ಅಷ್ಟಕ್ಕೊಂದು ಎದುರಿಕೆನೇ ಇರಲ್ಲ ಆ ಬರ್ಡ್ಗೆ. ಸೊ ಆ ಥರ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಅದಕ್ಕೆ ಕೈಯಿಂದ ಏನಕ್ಕೆ ಎದುರಿಕೆ ಏನು ಇರಲ್ವಲ್ಲ ಬ್ರೋ, ಅದಕ್ಕೆ ಚಿಕ್ಕ ವಯಸ್ಸಿಂದನೂ ಕೈಯಿಂದ ಏನು ಎದುರಿಕೆ ಇರಲ್ಲ. ಆದರೂ ಅದಕ್ಕೆ ಒಂದು ಸ್ವಲ್ಪ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರ್ತದೆ, ಒಂದು ಸ್ವಲ್ಪ ಏನಂತಂದರೆ ಕೈಯಿಂದ ಎದುರಿಕೆ ಎದುರುಕೋತಾ ಇರ್ತದೆ ಅದು.
ಸೊ ಆ ಎದ್ರಿಕೆನ ಒಂದು ಸ್ವಲ್ಪ ತೆಗೆದುಬಿಟ್ರೆ ಆಟೋಮೆಟಿಕ್ಕಾಗಿ ಆ ಬರ್ಡ್ ಬಂದ್ಬಿಟ್ಟು ಟೇಮ್ ಆಗೋಯ್ತದೆ. ಇದರಲ್ಲಿ ಏನಂತಂದರೆ ಕಮ್ಮಿ ಟೈಮ್ ಮತ್ತು ಪೇಷನ್ಸ್ ಹಿಡಿತದೆ ಬ್ರೋ. ನೀವೇನಾದರೂ ಬಿಗಿನರ್ ಆಗ್ಬಿಟ್ಟು ಟೇಮ್ ಮಾಡಬೇಕು ಅಂತ ಇದೀರ ಅಂತಂದರೆ ಇದು ಫೆದರ್ ಕಟ್ ಮಾಡಿದೆ ಚಿಕ್ಕ ಮರಿಗಳನ್ನ ಹ್ಯಾಂಡ್ ಟೇಮ್ ಹ್ಯಾಂಡ್ ಫೀಡಿಂಗ್ಗೆ ತಗೋಬಿಟ್ಟು ಆಮೇಲೆ ಅದನ್ನು ಟೇಮ್ ಮಾಡ್ಕೊಳ್ಳೋದೇ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತದೆ ನನಗೆ. ಏನಕ್ಕಂದರೆ ಅಡಲ್ಟ್ ಬರ್ಡ್ಸ್ನ ಟ್ರೈನ್ ಮಾಡೋದು ಅಥವಾ ಟೇಮ್ ಮಾಡೋದು ತುಂಬ ಕಷ್ಟ ಬ್ರೋ. ಮರಿ ಬರ್ಡ್ಸ್ನ ಏನಂತಂದರೆ ಈಸಿಯಾಗಿ ಟೇಮ್ ಮಾಡ್ಬೋದು, ಬಟ್ ಅಡಲ್ಟ್ ಬರ್ಡ್ಸ್ನ ಟೇಮ್ ಮಾಡೋದು ಕಷ್ಟ. ಏನಕ್ಕಂದರೆ ಅಡಲ್ಟ್ ಬರ್ಡ್ಸ್ದು ಫೆದರ್ ಕಟ್ ಮಾಡಬೇಕಾಯ್ತದೆ, ಹೇಳೋದ್ನಲ್ಲ ಬ್ರೋ ಅದೇ ಎಕ್ಸ್ಪ್ಲನೇಷನ್ ಇರೋದು. ಫೆದರ್ ಕಟ್ ಮಾಡಿಬಿಟ್ಟು ಮತ್ತು ಟೇಮ್ ಮಾಡಬೇಕು ಅಂದರೆ ಅದು ತುಂಬ ಟೈಮ್ ಮತ್ತು ಪೇಷನ್ಸ್ ತಗೋತದೆ. ಆದರೆ ಈ ಚಿಕ್ಕ ಮರಿಗಳಿಗೆ ಹಾರಾಡೋದು ಅಂತ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಆ ಥರ ಟೈಮಲ್ಲೇ ನೀವು ಅದನ್ನು ತಗೋಬಿಟ್ಟು ಅದಕ್ಕೆ ಕ್ಲೀನಾಗಿ ಟೇಮ್ ಮಾಡ್ಕೋಬಿಟ್ರೆ ಅದನ್ನು ಚಿಕ್ಕ ವಯಸ್ಸಿಂದನೇ ಆ ಥರ ಟೈಮಲ್ಲಿ ಹಾರಾಡೋದು ನಾರ್ಮಲ್ಲು ಮತ್ತು ಕೈ ಜೊತೆ ಇರೋದು ನಾರ್ಮಲ್ ಅಂತ ಮರಿಗೆ ಅನ್ನಿಸ್ತದೆ. ಸೊ ಅದಕ್ಕೆ ಏನಂತಂದರೆ ಅದು ಅಷ್ಟಕ್ಕೊಂದು ಎದುರುಕೊಳ್ಳಲ್ಲ, ಅಷ್ಟಕ್ಕೊಂದು ಎದುರುಕೊಳ್ಳಲಿಲ್ಲ ಅಂತಂದರೆ ಜಾಸ್ತಿ ಟೈಮು ತಗೊಳ್ಳಲ್ಲ ಅದು ಅಂತಲೇ ಅರ್ಥ. ಸೊ ಈ ಥರ ಹಾರಾಡೋಕ್ಕೆ ಕಲ್ತಿರೋ ಬರ್ಡ್ನ ಅದನ್ನು ಹಾರಾಡದೇ ಇರೋಂಗೆ ಮಾಡ್ಕೊಂಡು ಟೇಮ್ ಮಾಡೋದು ಕಷ್ಟ ಅವರು. ಬಟ್ ಏನಂತಂದರೆ ಇನ್ನು ಹಾರಾಡೋದಂದರೆ ಏನು ಅಂತಲೇ ಗೊತ್ತಿರಲ್ಲ, ಅದಕ್ಕೆ ಅದನ್ನು ತಗೊಬಿಟ್ಟು ಟೇಮ್ ಮಾಡೋದು ಈಸಿ. ಸೊ ಅದೇ ಇರೋದು ಇದ್ರ ಹಿಂದೆ ಲಾಜಿಕ್ಕು. ಸೊ ಅದನ್ನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ, ಮಿಸ್ ಇಲ್ದೆ ಆ ವೀಡಿಯೋನು ಚೆಕ್ಔಟ್ ಮಾಡಿ.